ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿರುವ ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಅಂಗಡಿ ಬಂದ್ ಮಾಡಲು ಹೋದಾಗ ಅಂಗಡಿ ಮಾಲೀಕ ಪ್ರತಿಭಟನಾಕಾರರ ಬಾಯಿ ಮುಚ್ಚಿಸಿದ ಘಟನೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿ ನಡೆದಿದ್ದು, ಘಟನೆಯ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಅಂಗಡಿ ಮುಚ್ಚಲು ಬಂದ ಪ್ರತಿಭಟನಾಕಾರರನ್ನು ತರಾಟೆಗೆ ತೆಗೆದುಕೊಂಡ ಮಾಲೀಕ, ಮೋದಿ ಪ್ರಧಾನಿಯಾಗಿ ಉತ್ತಮ ಆಡಳಿತ ನೀಡುತ್ತಿದ್ದಾರೆ, ನಾನು ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತ, ನಿಮ್ಮ ಬಂದಿಗೆ ನನ್ನ ಸಪೋರ್ಟ್ ಇಲ್ಲ, ಹೋರಾಟ ಮಾಡೋದಾದ್ರೆ ಶಬರಿಮಲೆ ವಿಚಾರವಾಗಿ ಹೋರಾಟ ಮಾಡಿ, ಅಲ್ಲಿ ಸಾವಿರ ವರ್ಷದ ನೀತಿ ನಿಯಮ ಹಾಳಾಗಿದೆ, ಆದ್ರೆ ಅದಕ್ಕೆ ನಿಮ್ಮ ಬಳಿ ಉತ್ತರ ಇಲ್ಲ, ಒಳ್ಳೆಯ ಪ್ರಧಾನಮಂತ್ರಿ ಬಂದಾಗ ಮಾತ್ರ ನಿಮ್ಮ ಸ್ಟ್ರೈಕ್ ಇರುತ್ತೆ, ಮೊದಲು ಮಾನವೀಯತೆ ದೇಶದ ಬಗ್ಗೆ ಚಿಂತೆ ಮಾಡಿ, ಬೆಲೆ ಏರಿಕೆ ವಿಚಾರ ಬಂದಾಗ ನೀವು 2014 ಲಿಸ್ಟ್ ನೋಡಿ, 2019 ಲಿಸ್ಟ್ ನೋಡಿ, ತಾಕತ್ತಿದ್ದರೆ ಎರಡು ಲಿಸ್ಟ್ ಟ್ಯಾಲಿ ಮಾಡಿ ನೋಡಿ, ನಮ್ಮ ದೇಶಕ್ಕೆ ಇಂತಹ ಪ್ರಧಾನಿ ಸಿಗೋದೇ ಪುಣ್ಯ, ಕೇರಳಕ್ಕೆ ಹೋಗಿ ಸ್ಟ್ರೈಕ್ ಮಾಡಿ ಎಂದು ಅಂಗಡಿ ಮಾಲೀಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದಾಗ ಪ್ರತಿಭಟನಾಕಾರರು ಸ್ಥಳದಿಂದ ಕಾಲ್ಕಿತ್ತರು. ಮೋದಿ ಭಕ್ತರು ಭಾರತದ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಹಾಗಾಗಿ ನಾನು ಬಂದ್ ಮಾಡುದಿಲ್ಲ. ಕಮ್ಯುನಿಸ್ಟ್ ಅವರಿಗೆ ನಾವು ಸಪೋರ್ಟ್ ಇಲ್ಲ. ಯಾವ್ದಕ್ಕೆ? ನೀವು ಒಳ್ಳೇದು ಸಪೋರ್ಟ್ ಮಾಡ್ತೀರ, ಒಳ್ಳೇದು ಹೋರಾಟ ಮಾಡ್ತೀರ, ಮಾಡುದಿದ್ರೆ ಶಬರಿಮಲೆ ಹೋರಾಟ ಮಾಡಿ. ಶಬರಿಮಲೆಯಲ್ಲಿ ಅಂತ ಸಾವಿರ ವರ್ಷದಿಂದ ಬಂದಂತ ಒಂದು ನೀತಿ ನಿಯಮವನ್ನ ತಡೆದು ಸಾವಿರ ವರ್ಷ ಶಬರಿಮಲೆಯಲ್ಲಿ ಎಷ್ಟು ಪುಣ್ಯದ ಕೆಲಸ ಆಯ್ತಾ? ಗಲೀಜು ತಿನ್ಕೊಂಡು ಕಚೇರಿ ತಿನ್ಕೊಂಡು ಹೋಗಿತ್ತು, ಗಲೀಜು ತಿನ್ನುವ ಮುಖ್ಯಮಂತ್ರಿ ಮಾಂಸ ತಿನ್ಕೊಂಡು ಹೋಗ್ತಾ ಅಂದ್ರೆ ನಿಮ್ಗೆ ಸ್ಟ್ರೈಕ್ ಇಲ್ಲ ಕಮ್ಯುನಿಸ್ಟ್ ಅವರು ಅಲ್ವಾ? ಉಂಟಾ? ಒಳ್ಳೆ ಪ್ರಧಾನಮಂತ್ರಿಗೆ ಸ್ಟ್ರೈಕ್ ಇತ್ತು ನಿಮ್ದು? ಯಾವ್ದು ಮಾನವೀಯತೆ? ದೇಶದ ಬಗ್ಗೆ ಚಿಂತೆ ಮಾಡಿ, ಅದು ಮಾನವೀಯತೆ. ಅದು ಬಿಟ್ಟರೆ ನಮ್ಮ ದೇಶಕ್ಕೆ ಇಷ್ಟು ಸವಲತ್ತು ಕೊಟ್ಟಿದೆ ಅಲ್ಲ ನರೇಂದ್ರ ಮೋದಿ ಸರ್ಕಾರ, ಇಷ್ಟು ನಿಮ್ಗೆ ಸವಲತ್ತು ಕೊಟ್ಟಿದೆ. ಒಂದು ಪಾಯಿಂಟ್ ತೋರಿಸಿ, ಬೆಲೆ ಏರಿಕೆ ಬನ್ನಿ, 2014 ಇಷ್ಟು, 2019 ಇಷ್ಟು ತೋರಿಸಿ ಬನ್ನಿ, ತಾಕತ್ತಿದ್ರೆ ಬಂದು ತೋರಿ. ಇವೆಲ್ಲ ಲುಚ್ಚಗಳು ಬಂಗಳಿಗೆಲ್ಲ